ಲೋಕಲಿ ಇಷ್ಟೊಂದೆಲ್ಲ ಮಾಡಬಹುದು ಅಂತಾನೆ ಯೋಚನೆ ಮಾಡಿರಲ್ಲ ಯಾರು. ಇದು ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ನಾನು ತುಂಬಾ ಜನ ಫೋನ್ ಅಲ್ಲಿ ಕೇಳಿದ್ರೆ ನೀನು ಅಲ್ಲಿ ಫೋನ್ ಅಲ್ಲಿ ಮಾತಾಡಕ್ ಆಗಲ್ಲ, ಯಾ ನಿನ್ ಜಮೀನಿಗೆ ಬಾ. ಈಗ ಇದ್ರಲ್ಲಿ ಟೋಟಲ್ ನಾವು ಬರೆದಿಟ್ರೆ 10 ಲಕ್ಷದ ಮೇಲೆ ಬರ್ತೀವಿ ಒಂದ್ ಎಕರೆಯಲ್ಲಿ. ಒಂದ್ ಎಕರೆ ಸರ್ ನಿಜ? ಅದಕ್ಕೆ ಗವರ್ನಮೆಂಟ್ ಪರ್ಮಿಷನ್ ತಗೋಬೇಕು. ಅದ್ರಲ್ಲಿ ಅವನು 36 ಭಾಗ ಮಾಡ್ತಾನೆ ಗಂಧ. 36 ಭಾಗ ಮಾಡಿದಾಗ ಆ 36 ಭಾಗದಲ್ಲಿ ಯಾವ್ದು ಜಾಸ್ತಿ ಬಂದಿದೆ ಅದಕ್ಕೆ ಕಡಿಮೆ ರೇಟ್ ಕೊಡ್ತಾನೆ, ಯಾವ್ದು ಕಡಿಮೆ ಬಂದಿದೆ ಅದಕ್ಕೆ ಜಾಸ್ತಿ ರೇಟ್ ಕೊಡ್ತಾನೆ. ಆಮೇಲೆ ಅವ್ನು ಹೇಳಿದ ರೇಟಿಗೆ ನೀವು ಕೊಟ್ಬಿಟ್ಟು ಬರಬೇಕು, ವಾಪಸ್ ತರಕ್ಕಾಗಲ್ಲ. ಓಕೆ ಆಯ್ತಾ? ಆಗೇನಾಗ್ತದೆ ಅದು ನಿಮಗೆ, ಅದು ಗೌರ್ಮೆಂಟ್ಗೆ ಲಾಭ ವಿನಃ ನಿಮಗಂತೂ ಲಾಭ ಅಲ್ಲ. ಅದರಿಂದ ಅದು ಬೆಳೆಯೋ ಬದಲು ನಿಮಗೆ ಸ್ವಾತಂತ್ರ್ಯವಾಗಿ ಸಿಕ್ಕುವಂಥ ಬೇರೆ ತುರುಬೇವು, ಸಿಲ್ವರು, ಎಬ್ಬೇವು ಇದೆಲ್ಲ ಇದೆಯಲ್ಲ, ಅದು ನೀವೇ ಮಾರ್ಕೋಬೋದಲ್ವ ಯಾವಾಗ ಬೇಕಾದ್ರೂ. ನೋಡಿ, ಇದು ನಮ್ಮದು 1 ಎಕರ್ ಮಾಡೋ ಫ್ಲ್ಯಾಟ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರು ಆಗ್ತದೆ. ಅದಕ್ಕೆ ಒಂದು ಗುರ್ತಿಗೆ ಒಂದು ಬೇಲಿ ಹಾಕಿದ್ದೀವಿ. ಗ್ರೀನ್ ಸಿಡಿಯಾ, ಅಗಸೆ, ನುಗ್ಗೆ ಇದೆ ನಮಗೆ ಫೆನ್ಸಿಂಗ್. ಗಿರಿ ಸಿಡಿಯಾ, ನುಗ್ಗೆ, ನುಗ್ಗೆ, ಅಗಸೆ, ಇದು ಸೈಡ್ ಫೆನ್ಸಿಂಗ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಫೆನ್ಸಿಂಗ್ನಲ್ಲಿ ಈಗ ನಮಗೆ ಈಗ ಒಂದು ಎಕರೆ ನಮ್ಗೆ ಒಂದು ಗುರ್ತು ಬೇಕಲ್ವಾ, ಅದಕ್ಕೆ ಗುರ್ತಿಗೆ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಬೇಲಿ ಗಿಡಗಳಿದು. ನೋಡಿ, ಈ ಥರ ಒಂದು 2 ಅಡಿ 2 ಅಡಿ ಒಂದೊಂದು ಗಿಡಗಳನ್ನ ಹಿಂಗೆ ಹಾಕ್ಕೊಂಡಿದ್ದೀವಿ. ಇದು ಇದು 1 ಎಕರೆ ಮಾಡಲ್ಲ, 1 ಎಕರೆ ಮಾಡಲ್ಲ. ಈ ಥರ ಯಾಕೆ ಮಾಡಬೇಕು ಅನ್ನಿಸ್ತು? ಅದು ಯಾಕೆಂತೇಳಿದ್ರೆ ನಾನು ಒಂದು 3 ವರ್ಷದಿಂದ ಕನ್ಯಾರಿ ಮಠಕ್ಕೆ ಒಂದು ರಿಸೋರ್ಸ್ ಪರ್ಸನ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕೃಷಿ ಬಗ್ಗೆ ಅವರು ಒಂದು ಕ್ಲಾಸಿಗೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ಹೋದಾಗ ಸ್ವಾಮೀಜಿ ಅವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ 1 ಎಕರಲ್ಲಿ 188 ಬೆಳೆಯನ್ನು ಬೆಳೆದಿದ್ದಾರೆ. ಅವ್ರ ಉದ್ದೇಶ ಏನಂದರೆ ಸ್ವಾಮೀಜಿದು, 1 ಎಕರೆ ಜಮೀನಲ್ಲಿ ಗಂಡ ಹೆಂಡತಿ ಇಬ್ಬರು ಬದುಕಿ ಅವ್ರಿಗೆ ಬೇಕಾದ ಎಲ್ಲ ಆಹಾರವನ್ನು ಅಲ್ಲೇ ಉತ್ಪನ್ನ ಮಾಡಿ ಅದನ್ನು 1 ವರ್ಷ ಎಲ್ಲ ಅದನ್ನೇ ಉಂಡು ತಿಂದು 4 ಲಕ್ಷ ಉಳಿಸ್ಬೇಕು ಅಂತ ಅವ್ರದ್ದು ಪ್ಲ್ಯಾನು. ಅದರಲ್ಲೇ ಒಂದು ಮನೆ 1 ಎಕರೆ ಒಳಗೇ, ಅದರೊಳಗಡೆ 1-2 ಕುಂಟೆಯಲ್ಲಿ ಸೋಲಾರು, ಆಮೇಲೆ ಅದರಲ್ಲಿ ದಿನನಿತ್ಯ ತರಕಾರಿ, ಆಮೇಲೆ ಅಲ್ಲಿ ಕಮರ್ಷಿಯಲ್ ಕ್ರಾಪು, ಕಬ್ಬು, ಅರಿಶಿನ ಎಲ್ಲ ಬೆಳೆನ ಬೆಳೆದಿರೋದು. ಆಗ ನನಗೇನು ಅನ್ನಿಸ್ತಂದರೆ ಅಲ್ಲಿ ನೋಡಿದ್ರೆ ನೀರಿನ ಅಭಾವ ಇರುವಂಥ ಜಾಗ, ಅಲ್ಲಿ ಭೂಮಿ ಅಂತ ಸಮತಟ್ಟವಾದ ಅಲ್ಲದಂಥ ಜಾಗದಲ್ಲೇ ಅವರು 4 ಲಕ್ಷ ಉತ್ಪನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯಾಕೆ ನಮ್ಮಲ್ಲಿ ಮಾಡಬಾರ್ದು ಅದನ್ನು? 1 ಎಕರೆ 4 ಲಕ್ಷ, 4 ಲಕ್ಷ ಅವ್ರದ್ದು ಉಳಿತಾಯ ಅವ್ರದ್ದು. ಅದಕ್ಕೆ ಏನು ಮಾಡ್ದು ಅಂದರೆ ನಾವು ಮೊದಲೇ ಈ ತೋಟ ಮಾಡಿದ್ದು. ಓಕೆ, ಆ ತೋಟ ನೋಡಿ ಬಂದ ಮೇಲೆ ನಾವು ಇದನ್ನ ಒಂದು ಮಾಡೆಲ್ ಫ್ಲ್ಯಾಟ್ ಅಂತ ಮಾಡ್ಕೊಂಡಿದ್ವಿ. ಈಗ ಬೇಲಿಯಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇದು ಎಂಟ್ರೆನ್ಸ್ ನಮ್ಮ. ಚೆನ್ನಾಗಿ ಕಾಣುತ್ತಲ್ಲ ಸರ್ ದ್ವಾರ ಬಾಗಿಲು? ಹಾಂ, 1 ಎಕರೆ ಇದು ಮಾಡೆಲ್ ಫ್ಲ್ಯಾಟ್ ತೋಟಕ್ಕೆ. ಹಾಂ, ಅಲ್ಲಿ ಅಲ್ಲಿ ಸ್ವಾಮೀಜಿ ಮಾಡಿದಾಗ ಈ ರೀತಿ ತಿರುಗಾಡಕ್ಕೆ ದಾರಿ ಮಾಡಿರಲಿಲ್ಲ ಅವರು. ಹಾಂ, ನಾವು ಏನಂದ್ರೆ ಅಲ್ಲಿಗೆ ನಮಗೆ 1 ವರ್ಷಕ್ಕೆ ಒಂದು 200-250 ಶಾಲೆ ಮಕ್ಕಳು ಇಲ್ಲಿ ಬರ್ತಾರೆ. ಹಾಂ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಆಮೇಲೆ ಯೂನಿವರ್ಸಿಟಿ ಮಕ್ಕಳು ಎಲ್ಲರೂ ಇಲ್ಲಿಗೆ ಬರ್ತಾರೆ. ಅವ್ರು ಬಂದಾಗ ಬೆಳೆ ಒಳಗಡೆ ಅವ್ರು ಕಾಲು ಹಾಕ್ಬಾರ್ದು, ಬರೀ ತಿರುಗಾಡಕ್ಕೆ ದಾರಿ ಅಂದ್ಬಿಟ್ಟು ನಾವು 6 ಪಾತ್ಗಳನ್ನ ಬಿಟ್ಕೊಂಡಿದ್ವಿ ಇಲ್ಲಿ. ಈಗ ತಿರುಗಾಡಕ್ಕೆ ದಾರಿ ಬೇಡ ಅಂತ ಅಂದಿದ್ರೆ ಇಲ್ಲೂ ಏನಾರು ಇನ್ನೂ ಬೆಳೆ ಜಾಸ್ತಿ ಹಾಕೋದಾಗಿತ್ತು. ಓಹೋ, ಬಟ್ ನೀವು ಅದ ನಾವು ಕನ್ಯಾರಿಲಿ ಏನು ಮಾಡಿದ್ರೆ ದಾರಿ ಬಿಡದೇ ಇರೋದ್ರಿಂದ ನಾವು ಹೋಗಿದ್ದು ಒಂದು 70-80 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಎಲ್ಲ ತುಳಿದಾಕ್ಬಿಟ್ರು, ಎಲ್ಲ ತುಳಿದಾಕ್ಬಿಟ್ರು, ಬೀಟ್ರೂಟ್ ಮೇಲೆ, ಕ್ಯಾರೆಟ್ ಮೇಲೆ, ಅವ್ರಿಗೆ ಏನು ಗೊತ್ತಾಗ್ತದೆ ಬೀನ್ಸ್ ಮೇಲೆ ತುಳಿದ. ಅದನ್ನೆಲ್ಲ ಯೋಚನೆ ಮಾಡಿ ನಾನು ಇದನ್ನ ಒಂದು ಮಾಡೆಲ್ ಆಗಿ ಮಾಡಿರೋದು. ಇದ್ರ ಪಕ್ಕದಲ್ಲಿ ಜಾಗವನ್ನು ನಾವು ವೇಸ್ಟ್ ಮಾಡಿಲ್ಲ, ಇಲ್ಲಿ ನುಗ್ಗೆ, ಅಗಸೆ, ಗ್ಲೀರ್ ಸೀಡಿಯಾ ಈ ತರ ಇಲ್ಲಿ ಹಾಕೊಂಡಿದ್ದೀವಿ. ಈಗ ಇಲ್ಲಿಂದ ಬಂದ್ಬಿಡೋಣ, ಇಲ್ಲೆಲ್ಲ ಗ್ಲೀರ್ ಸೀಡಿಯಾ, ನುಗ್ಗೆ, ಮತ್ತೆ ಇದು ಅದೇ ನೈಟ್ರೋಜನ್ ಫಿಕ್ಸೇಷನ್ಗೆ ಇರುವಂತ ಗಿಡಗಳನ್ನ ಹಾಕೊಂಡಿದ್ದೀವಿ. ದ್ವಿದಳ ಧಾನ್ಯಗಳು, ದ್ವಿದಳ ಇದಲ್ಲ, ಇದು ಗ್ಲೀರ್ ಸೀಡಿಯಾ, ಇದು ಗ್ಲೀರ್ ಸೀಡಿಯಾ, ಇದು ಕೂಡ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಅಗಸೆನೂ ನೈಟ್ರೋಜನ್ ಫಿಕ್ಸೇಷನ್, ಓಕೆ, ಆಮೇಲೆ ನುಗ್ಗೆನೂ ನೈಟ್ರೋಜನ್ ಫಿಕ್ಸೇಷನ್. ಹೌದು, ಅದನ್ನ ಇಲ್ಲಿ ಏನ್ ಮಾಡಿದ್ವಿ, ಬೇಲಿ ಪಕ್ಕದಲ್ಲಿ ಹಿಂಗೆ ಹಾಕೊಂಡಿದ್ವಿ. ಇಲ್ಲಿ ಬೇಲಿ ಪಕ್ಕದಲ್ಲಿ ಹಾಕೊಂಡಿದ್ವಿ, ಬೇಲಿ ತರ ಅದೇ ಕ್ರಿಯೇಟ್ ಆಗಿದೆ, ಅದೇ ಬೇಲಿ ತರ ಕ್ರಿಯೇಟ್ ಮಾಡಿದಿರೋದು ನಾವು. ಕೃತಕವಾಗಿ ಮಾಡ್ಕೊಂಡು, ನೀವೇ ಕೃತಕವಾಗಿ ಅದನ್ನ ಬೇಲಿ ತರನೇ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದಿರಾ? ಮತ್ತೆ ತಿರುಗಾಡಕ್ಕೆ ದಾರಿನೂ ಬೇಕಲ್ವಾ? ಈಗ ಅವ್ರಿಗೆ ಇಲ್ಲಿ ತಿರುಗಾಡಕ್ಕೆ ದಾರಿನೂ ಬೇಕು. ಹೌದು, ಅದ್ ಮಾಡ್ಕೊಂಡು ಇಲ್ಲಿ ಮಾಡಿರೋ ಪ್ಲಾನ್ ಏನಪ್ಪ ಅಂದ್ರೆ ಈ ಪೂರ್ವ ಪಶ್ಚಿಮಕ್ಕೆ ತೆಂಗಿನ ಗಿಡ ನೆಡೋದ್ರಲ್ಲಿ 4 ಕ್ರಮ ಇದೆ. ಒಂದು ಬದು ಸುತ್ತ ನಡೋಂಥದ್ದು ಒಂದು ಮೆಥಡು, 15 ಅಡಿ 15 ಅಡಿಗೆ ನಡೋದು ಒಂದು ಮೆಥಡು. ಎರಡನೇ ಮೆಥಡು ಈಸ್ಟ್ ವೆಸ್ಟ್ 30 ಫೀಟು, ಸೌತ್ ನಾರ್ತ್ಗೆ 32 ಫೀಟ್ ಇರಬೇಕು. ಯಾಕೆ 32 ಫೀಟ್ ಇರಬೇಕಂದ್ರೆ ನೀವು ಇಲ್ಲಿ ನಿಂತ್ಕೊಂಡು ನೋಡಿ, ಸೂರ್ಯನ ಕಿರಣ ನೇರವಾಗಿ ಭೂಮಿ ಮೇಲೆ ಹೆಂಗೆ ಬೀಳಬೇಕಿಲ್ಲ,
ಗ್ಯಾಪ್ ಇದೆ ನೋಡಿ ಇಲ್ಲಿ. ಹಾ ಹೌದು, ಈ ತರ ಗ್ಯಾಪ್ ಇರ್ಬೇಕು. ಸೂರ್ಯನ ಕಿರಣ ಯಾವಾಗಲೂ ತೆಂಗಿನ ಗಿಡ ಟಾಪ್ ಒನ್ ಅಲ್ಲಿ ಇರ್ತದೆ. ಇದು ಫೈವ್ ಲೇಯರ್ ಸಿಸ್ಟಮ್ ಇದು. ಓಕೆ, ಇಲ್ಲಿ ಪಂಚತರಂಗಿಣಿ ಸಿಸ್ಟಮ್ ಒಂದಿರುತ್ತೆ, ಆ ರೀತಿಯ ಸಿಸ್ಟಮ್ ನಲ್ಲಿ ಮಾಡಿದೀವಿ. ಪೂರ್ವ ಪಶ್ಚಿಮಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ 30 ಅಡಿ ತೆಂಗಿನ ಗಿಡ ಹಾಕಿದೀವಿ, 2 ತೆಂಗಿನ ಗಿಡದ ಮಧ್ಯ ಒಂದು ಸಪೋರ್ಟ್ ಹಾಕಿದೀವಿ. ಪ್ರತಿ ತೆಂಗಿನ ಗಿಡದ 2 ಮಧ್ಯ ಒಂದು ಸಪೋರ್ಟ್ ಹಾಕಿದೀವಿ, ಒಂದು ಸಪೋರ್ಟ್ ಒಂದು ತೆಂಗಿನ ಗಿಡ ಮಧ್ಯ ಒಂದು ಬಾಳೆ ಹಾಕಿದೀವಿ. ಸಪೋರ್ಟ್ ಪಕ್ಕ ಎಷ್ಟು ಗ್ಯಾಪ್ ಅಲ್ಲಿ? ಅದೇನಂದ್ರೆ ಅದರಿಂದ ಒಂದು 7 ಅಡಿ ಗ್ಯಾಪ್ ಅಲ್ಲಿ ಇದೆ. ಆ ಕಡೆ ಹಾಕಿದ್ರೆ ಈ ಕಡೆ ಆ ಕಡೆ ಹಾಕಿದ್ವಿ, ಈ ಕಡೆ ಅದರಿಂದ 20 ಅಡಿ ಗ್ಯಾಪ್ ಇರ್ತದೆ. ಈ ಬಾಳೆ ಗಿಡ ಹಾಕಿ ನಾವು ಮೋರ್ ದನ್ ಒಂದು 42 ಇಯರ್ಸ್ ಆಯ್ತು ನಾವು ತೆಗೆದಿಲ್ಲ. ಬಾಳೆಗಿಡ 42 ವರ್ಷ 42 ವರ್ಷ ಆಯ್ತು. ಇಲ್ಲಿ ಹಾಗೆ ರೌಂಡ್ ಆಗ್ತಾ ಇದೆ ನೋಡಿ. ಆ ರೌಂಡ್ ಆಗ್ತಾರದನ್ನೆಲ್ಲ ತೆಗೆದುಬಿಟ್ಟು ಒಂದು ಒಂದು ಬಿಟ್ಟರೆ ನಿಮ್ಗೆ ಎಷ್ಟು ಕೆಜಿ ಸಿಕ್ಬೋದು? ರೈತರದ್ದು ಇದೇ ಒಂದು ದೊಡ್ಡತನ ಅಂತ ಹೇಳೋದು ನಾನು. ಒಂದು ಗಿಡ ಬಿಟ್ಟರೆ ನಿಮಗೆ ಒಂದು 30 ಕೆಜಿ ಸಿಕ್ಬೋದಾ, 20 ಕೆಜಿ ಸಿಕ್ಬೋದಾ? ಆದರೆ ನಾವು ಎಲ್ಲ ಬಿಡೋದ್ರಿಂದ ಪ್ರತಿ ಗೊನೆ ನಮಗೆ 10-15 ಕೆಜಿ ಸಿಗ್ತದೆ. ಕ್ವಾಲಿಟಿ ಕಮ್ಮಿ ಬರುತ್ತೆ, ಕ್ವಾಲಿಟಿ ಕಮ್ಮಿ ಬರ್ಬೋದು. ವರ್ಷಕ್ಕೆ ನಮ್ಗೆ 6 ಗೊನೆ ಬರುತ್ತಲ್ಲ, 6 ಗೊನೆ ಬಂದರೆ ನಮ್ಗೆ 15 ಕೆಜಿ ಅಂದರೆ 15-90 ಕೆಜಿ ಬಾಳೆ ಬರ್ತಲ್ವ. ನಾನು ಅದೇ ಅನ್ಕೊಂಡೆ, ಈಗ ಯಾವ್ದಾದ್ರು ಒಂದು ಬಿಟ್ಬಿಟ್ಟು ಎಲ್ಲ ಕಡದಾಕ್ಬಿಡ್ತಾರೆ. ಅದು ಬೇಡ, ತಪ್ಪದು, ಅದು ತಪ್ಪು. ಈಗ ನೀವು ಬಿಟ್ಟಿದ್ರಲ್ಲ, ಬನ್ನಿ ಸರ್ ನೋಡಿ. ಆಕ್ಚುಲಿ ರೌಂಡ್ ಪೂರ್ತಿ ಇದೆ. ಹೌದು, ರೌಂಡ್ ಪೂರ್ತಿ ಇದೆ. ಇದೊಂದು ಬಿಡದಲ್ಲ ನೋಡಿ, ಇಲ್ಲೊಂದು ಕೊನೆ ನೋಡಿ, ಇಲ್ಲೊಂದು ಕೊನೆ ಇದೆ ನೋಡಿ, ಇಲ್ಲೊಂದು ಕೊನೆ ನೋಡಿ, ಅಲ್ಲೊಂದು ಕೊನೆ. ಹೌದು, ಈಗ ಇಲ್ಲಿ ಕೊನೆ ನಿಮ್ಗೆ ರುಟೀನ್ ಆಗ್ತಾ ಇರ್ತಲ್ಲ, ವರ್ಷಕ್ಕೆ 6 ಗೊನೆ ರುಟೀನ್ ಆಗುತ್ತೆ. ಹೌದು, ಮತ್ತೆ ಅದ್ರ ಬುಡದಲ್ಲಿ ನೋಡಿ ಮಾಯ್ಚರ್ ಎಷ್ಟು ಎಷ್ಟು ಬಿಡದಲ್ಲಿ ಇದೆ. ಪೊಟಾಸ್ ನೋಡಿ, ಪೊಟಾಸ್ ರೆಡಿ ಆಗುತ್ತೆ ನಿಮ್ಗೆ. ನೋಡಿ, ಇದ್ರಲ್ಲಿ ಒಂದು ಕೊನೆ ಬರುತ್ತೆ, ಅದ್ರಲ್ಲಿ ಒಂದು ಕೊನೆ ಬರುತ್ತೆ, ಅದ್ರಲ್ಲಿ ಒಂದು ಕೊನೆ ಬರುತ್ತೆ, ಆ ಕಡೆ ಒಂದು ಕೊನೆ ಬರುತ್ತೆ ನೋಡಿ, ಅಲ್ಲೊಂದು ಕೊನೆ ಇದೆ ಅಲ್ಲಿ. ಓಕೆ, ಆಯ್ತಾ? ಈಗ ವರ್ಷಕ್ಕೆ ನಿಮ್ಗೆ 6 ಗೊನೆ ಇಲ್ಲೇ ಸಿಗುತ್ತಲ್ವ? ಹೌದೌದು. ಮತ್ತೆ ನೀವು ಈಗ ಅಕಸ್ಮಾತ್ ಈಗ ಗೊನೆ ತಗೊಂಡು ಅದನ್ನ ಕಡದಾಕಲ್ವ ನೀವು? ಅದನ್ನ ಕಡ ಬಗ್ಗಿಸ್ತೀವಿ ಅಷ್ಟೇ. ಬಗ್ಗಿಸ್ತೀರಾ? ಬಗ್ಗಿಸ್ತೀವಿ. ಭೂಮಿಯಿಂದ ಬೇರ್ಪಡಿಸಲ್ಲ, ಬೇರ್ಪಡಿಸಲ್ಲ. ಅದ್ರ ರಸ ಎಲ್ಲ ಪುನಃ ಇನ್ನೊಂದು ಗಿಡಕ್ಕೆ ಬರುತ್ತೆ. ಅದ್ರ ರಸ ಏನಾಗುತ್ತೆ, ಇನ್ನೊಂದು ಗಿಡಕ್ಕೆ ಬರುತ್ತೆ. ಕಡದಾಕ್ಬಿಡ್ತಾರೆ ರೈತರು? ರೈತರು ಕಡದಾಕ್ತಾರೆ, ಅದು ಕಡದಾಕ್ಬಾರ್ದು. ಕಡದಾಕ್ಬಾರ್ದು. ಅದಕ್ಕಾಗಿ ನಾವು ಇದನ್ನ ಅದೇ ಹೇಳಿದ್ದು, ಮಾಡೋದಾದ್ರೆ ಯೋಚನೆ ಮಾಡಿ, ಕೃಷಿ ಮಾಡಿ, ಯೋಚನೆ ಮಾಡಿ, ಅಧ್ಯಯನ ಮಾಡಿ. ನೋಡಿ ಕೆಳಗಡೆ ಎಲ್ಲ ಈ ಕಡೆ ಮಲ್ಚಿಂಗ್ ಇವೆಲ್ಲ ಯೂಸ್ ಮಾಡಿದ್ದೀರಾ? ಮಲ್ಚಿಂಗ್ ಗೊಬ್ಬರ ಆಗುತ್ತೆ. ಮತ್ತೆ ಇದೆಲ್ಲ ಲವಂಗ, ಲವಂಗ ಗಿಡ. ಲವಂಗ ನೋಡಿ, ಮೂಸ್ ನೋಡಿ, ಲವಂಗ ಗಿಡ. ಏನು ತೆಂಗಿನ ಗಿಡದ ಕೆಳಗಡೆ ಏನು ಮಾಡ? ಕೆಲವರೆಲ್ಲ ರೈತರು ಮಾಡೋದು ಏನಪ್ಪ ಅಂದ್ರೆ, ಸರ್ ನಾವು ತೆಂಗಿನ ಗಿಡ ಹಾಕಿದೀವಿ ನೋಡಿ, ನಮ್ದೆಲ್ಲ ತೋಟ ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಕೇಳೋದೇನು ಗೊತ್ತಾ, ಸರ್ ನಮ್ಮ ತೆಂಗಿನ ಗಿಡ ಹಾಕಿದ್ವಿ ಅದ್ರೊಳಗಡೆ ಏನೇನು ಹಾಕ್ಬೋದು ಅಂತಾರೆ. ಇದೇ ತೆಂಗಿನ ಗಿಡದ ಕೆಳಗೆ ಏನೇನು ಹಾಕ್ಬೋದು ಅನ್ನೋದಕ್ಕೆ ಎಲ್ಲವನ್ನ ಹಾಕ್ಬೋದು. ಅಡಿಕೆ ಒಂದು ಬಿಟ್ಟು, ಅಡಿಕೆ ಹಾಕಿಲ್ಲ, ಅಡಿಕೆ ಹಾಕಿ ಯಾಕೆ ಹಾಕಿಲ್ಲ? ಅಡಿಕೆ ಏನಾಗ್ತದೆ, ತೆಂಗಿನ ಗಿಡದ ಮೇಲೆ ಹೋದಾಗ ತೆಂಗಿನ ಗಿಡದಲ್ಲಿ ಫಸಲು ಇರಲ್ಲ. ಅಂದ್ರೆ ಇಲ್ಲಿ ಪ್ರಾಮುಖ್ಯತೆ ಇರೋದು ನಾವು ಎತ್ತರ ಹೋಗುವಂತದ್ದು ತೆಂಗು, ತೆಂಗುಗ್ ಮಾತ್ರ. ತೆಂಗು ಅಡಿಕೆ ಮಾಡೋದಾದ್ರೆ ಸುತ್ತ ತೆಂಗು ಹಾಕಿ ಮಧ್ಯದಲ್ಲಿ ಅಡಿಕೆ ಹಾಕಿ, ಅಡಿಕೆ ಹಾಕ್ಬೇಕು. ಇದು ನಮ್ದು, ಇದು 1 ಎಕರ್ ಮಾಡಲ್ ಸೈಟ್ ಅಲ್ಲಿ ನಾವು ಈಗ. ನಿಮ್ಗೆ ಇಲ್ಲಿ 50 ತೆಂಗಿನ ಗಿಡ ಬರುತ್ತೆ. 50 1 ಎಕರೆಲ್ಲಿ? 1 ಎಕರೆ 50 ತೆಂಗಿನ ಗಿಡ ಬರುತ್ತೆ. 30-35 30 ಅಡಿ ಪೂರ್ವ ಪಶ್ಚಿಮ 30, ಉತ್ತರ ದಕ್ಷಿಣ 32 ಆಗ 1 ಎಕರೆ ನಿಮ್ಗೆ 50 ಗಿಡ ಬರುತ್ತೆ. 50 ತೆಂಗಿನ ಗಿಡದಲ್ಲಿ ನಿಮ್ಗೆ ಒಂದು ಗಿಡದಲ್ಲಿ ನಮ್ಗೆ 300 ಕಾಯಿ ಸರಾಸರಿ ಬರ್ತಾ ಇದೆ ವರ್ಷಕ್ಕೆ. ಒಂದು ಕಾಯಿಗೆ 30 ರೂಪಾಯಿ ತರ ನಾವು ಇಲ್ಲಿ ಮಾಡ್ತಾ ಇದೀವಿ. ಬಿತ್ತನೆ ಮಾಡಿದಾಗ ಕೊಬ್ಬರಿ ಮಾಡಿದಾಗ ಜಾಸ್ತಿ ಆಗುತ್ತೆ ಬಿಡಿ, ಅದು ಬೇರೆ ವಿಷಯ. ಆಗ್ಲೇ ಹೇಳಿದ್ನಲ್ಲ ನಾನು, ಎಳ್ನೀರ್ನ ಕಡಿಬೇಡಿ, ಅದು ರೇಟು ಕಮ್ಮಿ, ಮತ್ತೆ ಗಿಡಕ್ಕೆ ಅದು ಭಾರಿ ಅಪಾಯ. ಓಕೆ, ಅಭಾಷಣ ಮಾಡ್ದ, ಅಭಾಷಣ ಮಾಡ್ದಂಗೆ ಮರ ಹತ್ತಿ ಕಿತ್ತರೆ ಸೀಸರಿನ್ ಮಾಡ್ದಂಗೆ, ಮತ್ತೆ ಅವನಿಗೆ 10 25-30 ರೂಪಾಯಿ ಕೂಲಿ ಕೊಡಬೇಕು. ಎರಡನೇದು ಅದೇ ಬಿದ್ರೆ ನ್ಯಾಚುರಲ್ ಡೆಲಿವರಿ, ಮತ್ತೆ ನಿಮಗೆ ವರ್ಷಕ್ಕೆ 6 ಸರಿ ಹತ್ತಿಸಿದ್ರೆ ನಿಮಗೆ 180 ರೂಪಾಯಿ ಉಳಿತದೆ ದುಡ್ಡು. ಹೌದು, ಮತ್ತೆ ಗಿಡಕ್ಕೆ ಯಾವುದೇ ಬಾಧೆ ಇರಲ್ಲ. ಆಮೇಲೆ ಈ ತೆಂಗಿನ ಗಿಡ ನಮ್ಗೆ 50 ತೆಂಗಿನ ಗಿಡದಲ್ಲಿ 300 ಕಾಯಿ ಅಂತ ಹೇಳಿದ್ರೆ ನಮಗೆ 4.5 ಲಕ್ಷ ರೂಪಾಯಿ ತೆಂಗಿನ ಮರದಲ್ಲಿ ಬರುತ್ತೆ. 50 ಗಿಡದಿಂದ ಒಂದು ತೆಂಗಿನ ಗಿಡದಲ್ಲಿ ನಮಗೆ ಸರಾಸರಿ 300 ಕಾಯಿ ಸಿಗ್ತಾ ಇದೆ. 300 ಕಾಯಿ ಅಂತ ಹೇಳಿದ್ರೆ ಒಂದು ಕಾಯಿಗೆ ನಾವು 30 ರೂಪಾಯಿ ಮಾಡಿದ್ರೆ 9,000 ರೂಪಾಯಿ ಒಂದು ಮರದಲ್ಲಿ ಆಯ್ತು. ಒಂದು ಮರದಲ್ಲಿ 9,000. 50 ಗಿಡದಲ್ಲಿ 4.5 ಲಕ್ಷ ಆಯ್ತು. ಅಲ್ಲಿ ಕನ್ನೇರಿ ಮಠದಲ್ಲಿ ಸ್ವಾಮೀಜಿ ಇದ್ರು ಟೋಟಲ್ ಜಮೀನ್ದು ಟೋಟಲ್ ಇನ್ಕಮ 4 ಲಕ್ಷ. ಎಷ್ಟು ಎಕರೆ ಅದು? 1 ಎಕರೆಯಲ್ಲಿ ಅಲ್ಲಿ ಅಲ್ಲಿ ನಾವು ಯಾಕೆ ಮಾಡಬಾರ್ದು ಅನ್ನೋ 4.5 ಲಕ್ಷ. ನೀವು ಮಾಡಿರೋ ಮೆಥಡ್ ಅಲ್ಲಿ ತೆಂಗಿನ ಮರದಲ್ಲಿ ಅಷ್ಟು ಲಾಭ 4 ಲಕ್ಷ ಬರುತ್ತೆ. ಆಮೇಲೆ 2 ತೆಂಗಿನ ಗಿಡ ಮಾದ್ರೆ ಒಂದು ಸಪೋರ್ಟ್ ಹಾಕೊಂಡಿದೀವಿ, 40 ಸಪೋರ್ಟ್ ಇದೆ. ಸಪೋರ್ಟ್ ಅದು ಹರಡ್ಕೋಬೇಕಲ್ವಾ? ಜಾಗ ಹರಡ್ಕೋಬೇಕು ನೋಡಿ, ಅಲ್ಲಿ ಹರಡ್ಕೊಂಡಿದೆ, ಎಷ್ಟಾಗುತ್ತೆ ಅಷ್ಟು ಹರಡ್ಕೊಳ್ಳಿ ನಿಮಗೆ. ಅಲ್ಲ ಅದು ಬೆಳವಣಿಗೆ ಕುಂಠಿತ ಆದ್ರೆ ಫಸಲು ಕಮ್ಮಿ ಆಗ್ಬೋದು. ಫಸಲು ಕಮ್ಮಿ ಆಗೋದು ಅಂತ ಹೇಳಿದ್ರೆ ನಿಮಗೆ ಹೊರಗಡೆ 50 ಕೆಜಿ ಸಿಕ್ಕೋದಾಗ್ಲಿ, ಇಲ್ಲಿ 25 ಕೆಜಿ ಸಿಕ್ಲಿ, ಪುಕ್ಸಾಟೆ ತಾನೆ. ಅಂದ್ರೆ ನಿಮ್ಗೆ ಕಮ್ಮಿ ಸಿಗ್ಲಿ, ಕಮ್ಮಿ ಸಿಗ್ಲಿ. ನಮ್ಗೆ ಇನ್ನು ಬೇರೆ ಬೇರೆ ವೆರೈಟಿಗಳಿದೆಯಲ್ಲ, ಸೀಬೆ, ಬಾಳೆ, ಆಮೇಲೆ ಔಷಧಿ ಗಿಡಗಳು. ಈಗ ನೋಡಿ, ನಾವ್ ಹೇಳ್ತೀವಿ ಎಲ್ಲರೂ, ಈಗ ತೆಂಗಿನ ಗಿಡಕ್ಕೆ ನಮ್ಗೆ ಪೆಪ್ಪರ್ ಅಂಟೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಇದೆಲ್ಲ ಬಾಳೆ, ಸುಮಾರು 40-45 ವರ್ಷ ಆಯ್ತು ನೋಡಿ. ಒಂದು ಬಾಳೆಯಿಂದ ಬಾಳೆಗೆ ಎಷ್ಟು ದೂರ ಇದೆ ನೋಡಿ. ಹೌದು, ಒಂದಕ್ಕೊಂದು ಮುಟ್ಕೊಂಡಿಲ್ಲ.
ಅಂದ್ರೆ ಈ ಪಾತಿಯಿಂದ ಆ ಪಾತಿಗೆ ಅಂದ್ರೆ ಇವು ಅಂಟ್ಕೊಂಡಿರ್ತವೆ ಗುಂಪು ಬಾಳೆ ಇರ್ತವೆ. ಇವು ಗುಂಪು ಬಾಳೆ ಪದ್ಧತಿ, ಇವು ಗುಂಪು ಬಾಳೆ ಪದ್ಧತಿ. ಅಲ್ಲಿ ಬರೋ ಪೊಟಾಸ್ ಎಲ್ಲ ಅಲ್ಲೇ ಇರ್ತದೆ. ಹೌದು, ಅಲ್ಲೇ ಇರ್ತದೆ ಅದು. ಇಲ್ಲಿ ನಿಮ್ಗೆ ತೋಟದಲ್ಲಿ ಕಾಣೋದ್ ಏನಂದ್ರೆ ಈ ಗ್ಲೀರ್ ಸಿಡಿಯಾ ಜಾಸ್ತಿ ಕಾಣತ್ತಾ, ಮತ್ತೆ ಬಾಳೆ ಬಾಳೆ ಜಾಸ್ತಿ ಕಾಣತ್ತಾ. ಅದು ಬಿಟ್ರೆ ನಿಮ್ಗೆ ತೆಂಗು, ತೆಂಗು ಆಮೇಲೆ ನೋಡಿ ಒಂದು 30-30 ಅಡಿ ಒಂದು ಸಪೋರ್ಟ್ ಇದೆ. ಅಲ್ಲ ಅಲ್ಲ, ಒಂದ್ ಎಕರೆ ಇಷ್ಟೊಂದೆಲ್ಲ ಮಾಡಬಹುದು ಅಂತಾನೆ ಯೋಚನೆ ಮಾಡಿರಲ್ಲ ಯಾರು. ಇದು ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ನಾನು ತುಂಬಾ ಜನ ಫೋನ್ ಅಲ್ಲಿ ಕೇಳಿದ್ರೆ ನೀನು ಅಲ್ಲಿ ಫೋನ್ ಅಲ್ಲಿ ಮಾತಾಡಕ್ ಆಗಲ್ಲ, ಯಾ ನಿನ್ ಜಮೀನಿಗ್ ಬಾ. ಗುರು, ಒಂದ್ ಎಕರೆ ಐತೆ ನನ್ನ ಹತ್ರ, ಏನ್ ಮಾಡಕ್ ಸಾಧ್ಯ, ಮಾರಾಟ ಮಾಡ್ಬಿಡ್ತೀನಿ ಅಂತಾರೆ. ಒಂದ್ ಎಕರೆ ಇಷ್ಟೊಂದ್ ಮಾಡಬಹುದು ಅಂತ ಇವಾಗಲೇ ನೋಡ್ತಾರ ನಿಜಲ್ಲ. 300-300 ಬೆಳೆಗಳನ್ನ ಹಾಕಿದೀವಿ ನಾವಿಲ್ಲಿ. ಸರಿಯಾಗಿ ಲೆಕ್ಕ ಹಾಕಿದ್ರೆ 300-300 ಬೆಳೆ ಇದೆ ಒಂದ್ ಎಕರೆಯಲ್ಲಿ. ಎಲ್ಲಾ ತರದ ಗಿಡ ಇದೆ ಇಲ್ಲಿ ನೋಡಿ. ಇವಾಗ ನೀವ್ ಹೇಳ್ತೀರಿ, ತುಂಬಾ ಜನ ಹೇಳ್ತಾರೆ ನಾವು ತೆಂಗಿನ ಗಿಡಕ್ಕೆ ಪೆಪ್ಪರ್ ಅಂಟಿಸ್ಬೋದ ಅಂತ ಹೇಳ್ತಾರೆ. ಇಲ್ಲಿ ಬಂದು ನೋಡಿ, ಇದೇನ್ ಗಿಡಪ್ಪ ಇದು? ತೆಂಗಿನ ಮರ. ತೆಂಗಿನ ಮರಕ್ಕೆ ನೋಡಿ ಪೆಪ್ಪರ್ ಹತ್ತದೆ ಹೆಂಗೆ? ಏನಿಲ್ಲ, ಒಂದು ಸ್ಟೂರ್ ಇಟ್ಕೊಂಡು ಏನ್ ಇಟ್ಕೊಂಡು ವರ್ಷಕ್ಕೆ ಒಂದ್ಸಲ ಇಟ್ಕೊಳಕ್ ಆಗಲ್ವಾ? ವರ್ಷದಲ್ಲಿ 6-7 ಸಲ ಮರ ಹತ್ತಕ್ಕೆ ನಿಮ್ಗೆ ಗೊತ್ತು. ಪೆಪ್ಪರ್ ಒಂದು ವರ್ಷಕ್ಕೆ ಒಂದೇ ಸಲ ತಾನೇ ಕೀಳೋದು? ಹೌದು. ಅಲ್ಲ, ಪೆಪ್ಪರ್ ನ ಕೀಳ್ಬೋದು, ತೆಂಗಿನ ಮರ ಹತ್ತದ ಬೇಡ. ನಾವು ಹತ್ತದೆ ಕೀಳೋದೇ ಇಲ್ವಲ್ಲ, ನಾವು ಅದೇ ಬಿಳ್ಬೇಕಂತ ಅಲ್ಲ ಒಳ್ಳೇದು. ಓ, ಅದೇ ಬಿಳ್ಬೇಕು. ನೀವು ಹೊತ್ತದೇ ಇಲ್ಲ ಮರಕ್ಕೆ? ಹೊತ್ತದೇ ಇಲ್ಲ ನಾವು ಮರಕ್ಕೆ, ಅದೇ ಬಿಳ್ಬೇಕು ಅಂತ. ನೋಡಿ ಈ ತರ ಪೆಪ್ಪರು, ಇದು ಒರಿಜಿನಲ್ ಪೆಪ್ಪರ್. ಇದು ಯಾವುದೇ ರಾಸಾಯನಿಕ ಕೆಮಿಕಲ್ ಏನಿಲ್ಲ, ಏನಿಲ್ಲ, ಶುದ್ಧವಾಗಿದೆ, ಆರ್ಗ್ಯಾನಿಕ್. ನೋಡಿ ಇಲ್ಲಿ, ಇಲ್ಲಿ ಕಿತ್ಕೊಳ್ಬಹುದು ನೀವು ಕ್ಲೀನಾಗಿ. ಇಲ್ಲಿ ನೋಡಿ, ಕಿತ್ಕೊಳ್ಬಹುದು. ಕೆಂಪು ಬಂದ್ಮೇಲೆ ಕೆಂಪು ಬಂದ್ಮೇಲೆ ಕೇಳ್ಬೇಕು, ಕೆಂಪು ಬಂದ್ಮೇಲೆ ಕೇಳ್ಬೇಕು. ನೋಡಿ ಈ ಗಿಡದಲ್ಲಿ ನಮಗೆ ಒಂದು 4-4.5 kg ಒಂದು ವರ್ಷಕ್ಕೆ ಬರುತ್ತೆ. 4.5 kg ಬಂದ್ರೆ ಇದು ನಿಮಗೆ ನಮಗೆ ಇದರಲ್ಲೇ ಒಂದು ಗಿಡದಲ್ಲಿ ಒಂದು ಕೆಜಿಗೆ 500 ರೂಪಾಯಿ ಹಂಗೆ ಬರುತ್ತೆ. ಇದು ಕೆಜಿಗೆ 500, ಕೆಜಿಗೆ 500 ಅಂದ್ರೆ ನಿಮ್ಗೆ 2,500 ರೂಪಾಯಿ 2,500 ರೂಪಾಯಿ ಪೇಪರ್ ಅಲ್ಲಿ ಬರುತ್ತೆ, ಸಿಗುತ್ತೆ. ಅಂದ್ರೆ ಒಂದು ಮರದಿಂದ ನಿಮ್ಗೆ ಏನ್ ಲಾಸ್ ಆಗೋದೇನು? ಏನು ಇಲ್ಲ. ಈ ಕಡೆ ತೆಂಗು ಬರ್ತೈತೆ, ಈ ಕಡೆ ಪೇಪರ್ ಬರ್ತೈತೆ, ಆಮೇಲೆ ಸಪೋಟ ಬರ್ತದೆ, ಬಾಳೆ ಬರ್ತದೆ. ಇದು ನಾಟಿ ಮಾಡಿದ ಒಂದ್ 2 ವರ್ಷಕ್ಕೆ ಬರುತ್ತಾ? 2-2.5 ವರ್ಷ ಬೇಕು. 2 ವರ್ಷ ಬೇಕು. ಆಮೇಲೆ 100 ವರ್ಷ ಇರುತ್ತಲ್ವ? 100 ವರ್ಷ ಇರುತ್ತೆ. ಓಹೋ, ನಿಮ್ಗೆ 100 ವರ್ಷನೂ 4,000, 5,000, 8,000 ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ. ವರ್ಷದಿಂದ ವರ್ಷಕ್ಕೆ ಬೆಲೆ ಜಾಸ್ತಿ ಆಗ್ತಿರುತ್ತೆ. ಬೆಲೆ ಜಾಸ್ತಿ ಆಗಿಂತ ಬೆಳೆ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ನಿಮ್ಗೆ ಆರಂಭದಲ್ಲಿ 1 ವರ್ಷದಲ್ಲಿ 100 ಗ್ರಾಮ್ ಸಿಗ್ಬೋದು, 200 ಗ್ರಾಮ್ ಸಿಗ್ಬೋದು. ಆಮೇಲೆ ಒಂದು 5 ವರ್ಷ ಆದ್ಮೇಲೆ 5 kg 6 kg 80 kg ಕಿಲೋರು ಇದಾರೆ ಒಂದ್ ಬುಡದಲ್ಲಿ. ಈಗ ಈ ರೀತಿ ಕೆಂಪುಗಿರೋದ್ ಕಿತ್ರಿ. ಹೌದು. ಇದು ಈ ರೀತಿ ಒಣಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಒಣಗಕ್ಕೆ ಇಲ್ಲ, ನೆರಳಲ್ಲಿ ಇಟ್ಬಿಟ್ಟು ಒಂದ್ 8-10 ದಿನದಲ್ಲಿ ಒಣಗೋದು. ನೆರಳಲ್ಲೇ ಇಡ್ಬೇಕಾ? ನೆರಳಲ್ಲೇ ಇಡ್ಬೇಕು. ಬಿಸಿಲಲ್ಲಿ ಇಡಬಹುದು, ಬಟ್ ಅದ್ರಲ್ಲಿ ಔಷಧಿಯ ಗುಣ ಸೂರ್ಯ ಜಾಸ್ತಿ ಎಳ್ಕೊಂಡ್ಬಿಡ್ತಾನೆ. ನಾವೆಲ್ಲ ನೆರಳಲ್ಲೇ ಒಣಗಿಸೋದು. ನೆರಳಲ್ಲೇ ಒಣಗಿಸ್ತೀರಾ? ನೋಡಿ ಇದೆ ಕೆಳಗಡೆ ನೋಡಿ, ಮಲ್ಚಿಂಗು. ನೋಡಿ ನೀವೇನ್ ಕೀಳಲಿಲ್ಲ ಅಂದ್ರೆ ಮನೆ ಸಮೇತ ಬೀಳುತ್ತೆ. ಅದನ್ನ ನೀವು ಅದನ್ನ ಮಾರಾಟ ಮಾಡಬಹುದಲ್ಲ? ಮಾಡಬಹುದು. ಮಾರಾಟಕ್ಕಿಂತ ನಮ್ಗೆ ಕಷಾಯಕ್ಕೆ ಬೇಕಲ್ವ? ನಮ್ಮ ನಾವೇ ಕಷಾಯ ಮಾಡ್ತೀವಲ್ಲ, ನಮ್ದೇ ಎಲ್ಲ ಉತ್ಪನ್ನ ಇದೆಯಲ್ಲ, ನಾವ್ ಮಾಡ್ತೀವಿ. ಶುದ್ಧವಾದಲ್ವಾ? ಪುಡಿ ಮಾಡ್ಬಿಟ್ಟು ಕಷಾಯಕ್ಕೆ ಹಾಕ್ತೀವಿ. ಓಕೆ, ನಿಮಗೆ ಒಟ್ಟಿನಲ್ಲಿ ಇಲ್ಲಿಂದ ಬರುವಂತದ್ದು ಇದು ಮೆಣಸು. ಮೆಣಸಾಗಿ ಹೋಗಲ್ಲ, ಮೆಣಸಾಗಿ ಹೋಗಲ್ಲ, ಅದು ಮೌಲ್ಯವರ್ಧನೆ ಆಗಿ ಹೋಗ್ತದೆ. ಮೌಲ್ಯವರ್ಧನೆ ಆಗಿ ಏನೋ ಪುಡಿಯಾಗಿ ಹೋಗುತ್ತೆ. ಅದು ಅವಾಗ ನಮಗೆ 2,000-3,000 ರೂಪಾಯಿ ಬರ್ತದೆ ಕೆಜಿಗೆ. ಆಗ ಹಂಗೆ ಮಾಡಿದ್ರೆ 500, ಕಷಾಯ ಮಾಡಿ ಮಾಡಿದ್ರೆ 3,000 ಮಿಕ್ಸಿಂಗ್ ಬರ್ತದೆ. ನೀವು ಎಲ್ಲ ಬಾಳೆಹಣ್ಣು ಇದು ಮಾಡ್ತೀರಾ? ಬಾಳೆಹಣ್ಣು ಮಾಡ್ತೀವಿ. ಹೌದೌದು, ಅದೇ ಹೇಳೋದು. ನೀವು ಬರೀ ಕೃಷಿ ಮಾಡೋದಲ್ಲ, ನಾವು ಡ್ರೈ ಫ್ರೂಟ್ ಅಂದ್ರೆ ಏನ್ ಅನ್ಕೊಂಡಿದ್ವಿ ನೋಡಿ, ಇಲ್ಲೊಂದು ಲವಂಗ. ಪಲಾವ್ ಎಲ್ಲದಿಲ್ವಾ? ಪಲಾವ್ ಎಲ್ಲ, ಪಲಾವ್ ಎಲ್ಲದಿದೆ, ಪಲಾವ್ ಎಲ್ಲ ಇದೆ, ಎಲ್ಲ ಇದೆ ಇಲ್ಲಿ. ಈ ಕಡೆ ಸೈಡ್ ಫುಲ್ ಔಷಧಿ ಗಿಡ ಇಕ್ಕಿರೋದು. ಅಲ್ಲ, ನಾವು ಡ್ರೈ ಫ್ರೂಟ್ ಅಂದ್ರೆ ಏನ್ ಅನ್ಕೊಂಡಿದ್ವಿ? ಬಾದಾಮಿ, ಬಾದಾಮಿ, ಗೋಡಂಬಿ, ಪಿಸ್ತ, ದ್ರಾಕ್ಷಿ, ಒಣದ್ರಾಕ್ಷಿ, ಇವೇ ಅನ್ಕೊಂಡಿದ್ದು. ನೀವು ಬಾಳೆಹಣ್ಣು ಕೂಡ ಡ್ರೈ ಮಾಡ್ತೀರಾ? ಡ್ರೈ ಮಾಡಿ ಅದನ್ನ ನಾವು ಕೆಜಿಗೆ 500 ರೂಪಾಯಿ ಮಾರ್ತೀವಿ. ಬಾಳೆಹಣ್ಣು, ಬಾಳೆಹಣ್ಣು ಅದು ಬೇಡಿಕೆ ಜಾಸ್ತಿ ಆಗಿ ನೋಡಿ, ನಿಮ್ಗೆ ತೋರ್ಸೋಕು ಇಲ್ಲ ಈಗ. ಅದು ಅಲ್ಲ, ನನಗೆ ಗೊತ್ತಿಲ್ಲ ಅದು ನಿಜವಾಗ್ಲೂ ಡ್ರೈ ಫ್ರೂಟ್ ತಿಂತಾರೆ ಅಂತ. ನೋಡಿ ಇಲ್ಲಿ, ಈಗ ಇಲ್ಲಿ ನಾವೊಂದು ಕೂತಿದ್ದೆ ನಿಂತಿದೀವಲ್ಲ, ಈಗ ಮಲ್ನಾಡ್ ಅನುಭವ ಆಗ್ತಲ್ವ ಆರಾಮಾಗಿ? ನೀವು ಅಂದಾಗ ನನ್ಗೆ ಅನ್ಕೊಳ್ಳೇ ಇಲ್ಲ, ನಾನು ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋದ್ರೆ ಮಲ್ನಾಡ್ ಫೀಲ್ ಸಿಗತ್ತೆ ಅಂತ. ಏನ್ ಮಲ್ನಾಡ್ ಫೀಲ್ ಸಿಗತ್ತೆ ಅಂತ ಅನ್ಕೊಂಡೆ, ಈಗ ಸಿಗ್ತಾ ಇದೆ. 5 layer ಇದಕ್ಕೆ ನೀರು ಅಷ್ಟೇ. ಯಾವಾಗ್ಲೂ ಗಿಡಗಳು ಮರದಲ್ಲಿ, ತೋಟದಲ್ಲಿ, ಜಮೀನಲ್ಲಿ ಮರ ಜಾಸ್ತಿ ಇದ್ದಷ್ಟು ನೀರು ಕಡಿಮೆ ಸಾಕು. ಹೌದು, ಗೊಬ್ಬರ ಹಾಕೋದು ಕಡಿಮೆ ಸಾಕು. ನಾವು ಇಲ್ಲಿಗೆ ಗೊಬ್ಬರ ಗಿಬ್ಬರ ಅಗತೆ ಒಕ್ಕಚ್ಚ ಏನು ಮಾಡಲ್ಲ. ಅಂತದ್ರಲ್ಲಿ ಇಂತ ಇದು ಬೇರೆ ಹೂ ಗಿಡಗಳು ಇದೆ ಶೋಗೆ. ಆಮೇಲೆ ನೋಡಿ, ಅದರಲ್ಲಿ ಶುಂಠಿ ಇದೆ, ಅರಿಶಿನ ಇದೆ. ಆಮೇಲೆ ಶುಂಠಿ ಅರಿಶಿನ ಇದೆಯಾ? ಹೌದೌದು. ಆಮೇಲೆ ಇದು ನೋಡಿ, ಅಲ್ಲಿ ಲಿಂಬೆ, ಲಿಂಬೆ, ಮೋಸಂಬಿ. ಈ ಜಾಗದಲ್ಲಿ ಶುಂಠಿ ಅರಿಶಿನ ಹಾಕಿದ್ರ? ಇದೆ ಇದೆ. ಈಗ ಇನ್ನೇನು ಅದು ಮೊಳಕೆ ಒಳಿದಾಗಬೇಕು ನೋಡಿ, ನಿಮ್ಗೆ ಕಾಣಿಸುತ್ತಾ? ಅಲ್ಲಿರೋದು ಬಜ್ಜೆ ಹಾಕಿದೀವಿ. ಆಮೇಲೆ ಬಜ್ಜೆ ಅಂದ್ರೆ, ಬಜ್ಜೆ ಅಂದ್ರೆ ಅದೊಂದು ಇದು ಮಂಗಳೂರು ಕಡೆ ಯೂಸ್ ಮಾಡ್ತಾರೆ ಓಟ್ಸ್. ಆಮೇಲೆ ಇದು ಮ್ಯಾಂಗೋ ಸ್ಟೀನ್ ಅಂತೇಳಿ ಒಂದು ಗಿಡ ಇದು. ಆಮೇಲೆ ಇದು ನಿಮ್ಮ ಇದು ಯಾವುದು, ಮೋಸಂಬಿ, ಮೋಸಂಬಿ. ಆಮೇಲೆ ನೋಡಿ ಇದು ಬಜ್ಜೆ, ಇದು ಬಜ್ಜೆ. ಇಲ್ಲಿ ಅದೇ ಏನಕ್ಕೆ ಯೂಸ್ ಮಾಡ್ತಾರೆ ಇದು? ಬಜ್ಜೆ ಅಂದ್ರೆ ತುಂಬಾ ಮಕ್ಕಳಿಗೆಲ್ಲ ಏನಾದ್ರು ಆದ್ರೆ ಗಂಟ್ಲಿಗೆ ಹರಿದ್ಬಿಟ್ಟು ನೆಕ್ಕಿಸ್ತಾರಲ್ಲ, ಈ ಸಪೋಟ. ಏನ್ ಇಷ್ಟೊಂದು ಬೆಳೆದಿದ್ದ ಇದು ದೊಡ್ಡದಾಗಿ ಮರ? ಹೌದು, ರೇಷ್ಮೆದು. ಇದು ರೇಷ್ಮೆ,
ಅಲ್ಲಿ ನಾನು ತೋರಿಸ್ನಾರ 48 ವರ್ಷದ ಮುಟ ಅದೇನಿದೆ ಬಿಡಿ. ಇದೆಷ್ಟು ವರ್ಷದ ಇದು? ಅದು ಏನಿಲ್ಲ, ಅದೊಂದು 7-8 ವರ್ಷ ಆಗಿದೆ. ನನಗೆ ಈ ಹಣ್ಣು ಇರುತ್ತಲ್ಲ ಅದು ಎಲೆ ನಾವು ಕಷಾಯ ಮಾಡ್ತೀವಿ. ಇದು ಸಖತ್ ಇಷ್ಟ ನಂಗೆ ಹಣ್ಣು. ಶುಗರ್ ಪೇಷಂಟ್ ತುಂಬಾ ಒಳ್ಳೆಯದ್ರಿ ಎಲೆ ಕಷಾಯಕ್ಕೆ. ಹಾಂ ಹಾಂ. ಇದೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಇದೆಲ್ಲ ಕರೆಕ್ಟ್, ಎಲ್ಲ ನೈಟ್ರೋಜನ್ ಫಿಕ್ಸೇಷನ್. ಒಂದು 3 ತಿಂಗಳು ಒಂದ್ಸಲ ನೀವು ಇದರ ನೈಟ್ರೋಜನ್ ಫಿಕ್ಸೇಷನ್ ಗೆ ಈಗ ಹಾಕೊಳ್ಳೋದು. ಅದಕ್ಕೆ ಹೇಳೋದು, ಇದು ಗ್ಲಿರಿಸೀಡಿಯಾ. ಗ್ಲಿರಿಸೀಡಿಯಾ ನಡಿ ರಾಸಾಯನಿಕ ಬಿಡಿ ಅಂತ. ಗ್ಲಿರಿಸೀಡಿಯಾ ನೀವು ಎಷ್ಟು ಹಾಕ್ತಿರೋ ಇಲಿಕಳು ಕಾಟ ಬರಲ್ಲ ಇದಕ್ಕೆ. ನೀವು ಇಲ್ಲಿ ಯಾವುದೇ ತರದ ರಾಸಾಯನಿಕ ಸಿಂಪಡಣೆ ಇಲ್ಲ, ಸಾಧ್ಯನೇ ಇಲ್ಲ ಅಲ್ವಾ? ಇದು ಅಡಿಕೆ ಗಿಡ. ಇದು ಈಗ ರೋಗಗಳು ಬಂದ್ರೆ ಏನ್ ಮಾಡ್ತೀರಾ? ಇವಕ್ಕೆಲ್ಲ ಏನ್ ರೋಗ ಬರದೇ, ಕಾಯಿಲೆ ಕೀಟನಾಶಕ ಏನು ಬಳಸಲ್ಲ? ನಾವೇನು ಬಳಸಲ್ಲ. ಈಗ ನಾವು ಯಾವುದೇ ಒಂದು ಎಲೆಗಳನ್ನ ಇವುಗಳನ್ನ ಕೊಳೆ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಯಾವುದೇ ಔಷಧಿ, ಯಾವುದೇ ಎಲೆ ಹಾಕ್ಬೋದಾ? ಯಾವುದೇ ಎಲೆನ ಹಾಕೋದಾದ್ರೆ ನಿಮ್ ಜಮೀನಲ್ಲಿ ಉಗ್ನಿ ಅಂಬು ಸಿಕ್ಕದೆ, ಪುಕ್ಷಟಾಗಿ ಎಕ್ಕದೆಲೆ ಸಿಗ್ತದೆ. ಮತ್ತೆ ಗ್ಲೀರಿಸಿಡಿಯಾ ನುಗ್ಗೆ ಯಾವುದೇ ಕಳೆ ಗಿಡ ಇರ್ಲಿ, ನಿಮ್ಮ ಹತ್ರ ಹೋಗ್ಲಿ ಕಾಂಗ್ರೆಸ್ ಗಿಡನೇ ಇರ್ಲಿ, ಅದನ್ನ ನೀರಲ್ಲಿ ಕೊಳೆ ಹಾಕಿ ಒಂದು 15 ದಿನ ಆ ನೀರ್ನ ಗಿಡಗಳಿಗೆ ಬಳಸಿ. ಆ ಗಿಡಗಳಿಗೆ ಅಷ್ಟು ಒಂದು ಏನ್ ಹೇಳ್ತಾರೆ ಅದಕ್ಕೆ ಅಂದ್ರೆ ದ್ರಾವ ರೂಪದ ಔಷಧಿ ಟ್ಯಾನಿಕ್ ಸಿಂಪಡಣೆ ಮಾಡಬಹುದು. ನಾವು ರಾಸಾಯನಿಕ ಮುಕ್ತ ಇದಾಗಿ ಅದನ್ನ ಇದಾಗಿ ಗೊಬ್ಬರವಾಗಿ ಬಳಸಬಹುದು. ಈ ಕೀಟನಾಶಕ ಎಲ್ಲ ಯೂಸ್ ಮಾಡ್ತೀವಲ್ಲ ಸಿಂಪಡಣೆ, ಅದನ್ನೆಲ್ಲ ತಪ್ಪಿಸಿ ಇದನ್ನ ಮಾಡಬಹುದಲ್ಲ? ಇದು ನೇರವಾಗಿ ಯಾವುದೇ ಕಂಪನಿ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಗೆ ಅಲ್ಲಿಂದ ಅಲ್ಲಿಗೆ ಎಲ್ಲ ಪ್ರಿಸರ್ವೇಟಿವ್ ಹಾಕಿದ್ದಾರೆ. ಅದಕ್ಕೆ ನೀವೇ ನೋನಿಯನ್ನ ಗಿಡವನ್ನ ಬೆಳೆಸ್ಕೊಂಡು. ಎಷ್ಟು ವರ್ಷದ ಸರ್ ಇದು? ಈಗ 2ನೇ ವರ್ಷ ಇದು ನೋನಿ. 3ನೇ ವರ್ಷ ನೀವು ಡೈರೆಕ್ಟ್ ಆಗಿ ತಿಂತೀರಲ್ಲ? ಹೌದು. ಹಣ್ಣು ಹೆಂಗೆ ತಿನ್ನಂಗಿರುತ್ತಾ ಇಲ್ಲ ಕೈ ಕೈ ಹಂಗಿರೇ? ಹೆಂಗೆ ಕೈ ಇರುತ್ತಾ? ಏನು ಬೇಡ ನಿಮಗೆ, ನೈಸರ್ಗಿಕವಾಗಿ ಬೆಳೆದಿದ್ದು ಬಾಳೆ ಒಂದು 5 ಕೆಜಿ ಬಂದರೂ ಸಾಕು. ಹಾಂ ಹಾಂ. ವಿಷಮುಕ್ತ ಅಲ್ವಾ? ಹೌದು. ಮತ್ತೆ ನೀವು ಇಲ್ಲಿ ಇದನ್ನ ವಾತಾವರಣದ ಒಂದು ಕೂಲನ್ನು ಎಂಜಾಯ್ ಮಾಡಿ. ಹೌದು ಸರ್, ಹೌದು. ಇಷ್ಟು ಬೇಸಿಗೆಯಲ್ಲೂ ಇಷ್ಟು ನೋಡಿ, ಇದೆಲ್ಲ ನೋನಿ 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 ಇದೆಲ್ಲ ಇನ್ನೂ ಒಂದು ಒಂದೂವರೆ ತಿಂಗಳು ಬೇಕಾ? ಹಣ್ಣು ಬೇಕು, ಹಣ್ಣಾಗುತ್ತೆ. ಆರೋಗ್ಯಕ್ಕೆ ಯಾವುದು ಸಿಹಿ ಆಗಿರುತ್ತೋ ಅದು ನಮ್ಮ ಕೈ ಆಗಿರುತ್ತೆ. ತಿನ್ನುವಾಗ ರುಚಿ ಇದ್ರೆ ದೇಹಕ್ಕೆ ವಿಷ, ವಿಷ ತಿನ್ನುವಾಗ ಕಹಿ ಇದ್ರೆ ಅದು ದೇಹಕ್ಕೆ ಅಮೃತ. ಅಮೃತ, ಹೌದು. ಅಷ್ಟೇ ವ್ಯತ್ಯಾಸ ನೋಡಿ ಅಲ್ಲಿ. ಆ ವಾತಾವರಣ ನೋಡಿ ಎಷ್ಟು ಕೂಲ್ ಆಗಿದೆ. ನೆಲ್ಲಿಕಾಯಿ ನೋಡಿ, ಇದು ಅಂಜೂರ, ಅಂಜೂರ ಗಿಡ ಹಾಕೊಂಡಿದ್ದೀವಿ. ಅಂಜೂರ, ಅಂಜೂರದ ಎಲೆ ನೋಡಿ ನಿಮ್ಗೆ ಅದು ಬಂದ್ರೆ ಸಿಕ್ಕಾಬಟ್ಟೆ ಮಲ್ಚಿಂಗ್ಗೆ. ಅಲ್ಲಿ ಪಪ್ಪಾಯ, ಅಮೃತ ಬಳ್ಳಿ ಇದು ಅಲ್ಲ. ಅಕಸ್ಮಾತ್ ಅಂಜೂರ ಏನಾದ್ರು ಬಂದ್ರೆ ನೆರಳು ಅಲ್ಲ ಸರ್, ಅದು ಬರಕ್ಕೆ ಜಾಗ ಎಲ್ಲಿದೆ? ಇಲ್ಲಿ. ಅದು ಬೆಳಿಬೇಕಲ್ಲ ಕ್ರಮೇಣ, ಅಗಲಾಗುತ್ತೆ ಅದು, ಅಗಲಾಗುತ್ತೆ. ಅವಾಗ ಏನಾಗುತ್ತೆ, ಪಪ್ಪಾಯಿ 5 ವರ್ಷದಲ್ಲಿ ಫಸಲು ಬಂದು ಅದು ಹೊಂಟೋಗ್ಬಿಡ್ತದೆ. ಆಮೇಲೆ ಇದೆಲ್ಲ ಈ ಪಪ್ಪಾಯಿನೂ ಹೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಜಾಗ ವಿಸ್ತಾರ ಮಾಡ್ಕೊಳ್ತಲ್ಲ. ಹೌದಾ? ಅಲ್ಲಿ ಕಾಂಪಿಟೇಷನ್ಗೆ ಅಷ್ಟೊಷ್ಟಿಂದ ಆಯ್ತಲ್ಲ ಸರ್, ಅದು ಅದು ತೊಂದರೆ ಕೊಡಲ್ಲ. ಅವ್ಕೆ ಬೇಕಾದ ಜಾಗ ಅವು ಅಡ್ಜಸ್ಟ್ ಆಗ್ತವೆ. ನಾವು ಮನುಷ್ಯರ ತರಲ್ಲ, ಟ್ರೈನಲ್ಲಿ ಕುತ್ಕೊಂಡ್ರೆ ಕಾಲ ಅಗಲ ಮಾಡಿ ಕೂತ್ಕೊಳ್ತಾರ, ಅವು ಮಾಡಲ್ಲ. ಅವು ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತವೆ. ಓಕೆ. ಮತ್ತೆ ಒಂದಕ್ಕೊಂದಕ್ಕೆ ಅದು ಪೂರ್ವಕ. ಹಾಂ, ಹಿಂಗೆ ಬರ್ತಲ್ಲ ಗ್ಲೀಸಿಗೆ ಹಿಂಗೆ ಕಟ್ ಮಾಡ್ಕೊಳ್ಳಿ, ಹಾಕಿ ಗೊಬ್ಬರ ಆಗುತ್ತೆ. ಇಲ್ಲ ಗೊಬ್ಬರ ಆಗುತ್ತೆ. ಹೌದು, ಹಾಂ, ಕರೆಕ್ಟ್. ಸುಮ್ಮನೆ ನೀವು ಹೋಗ್ಬಿಟ್ಟು 1 ಕೆಜಿ 50 ಕೆಜಿ ಗೊಬ್ಬರ ತಂದ್ಬಿಡೋದು, ಎರಚಿಬಿಟ್ಟು ಹೋಗ್ಬಿಟ್ಟು ಅಂಗಡಿಲಿ ಕುತ್ಕೊಂಡು ಭಾಷಣ ಮಾಡೋದು ಅಲ್ಲ. ಹ್ಞೂ, ನೋಡಿ ಇದೆಲ್ಲ ಕೃಷಿಗೆ ಅದನ್ನೆಲ್ಲ ಗಿಡಗಳವೆಲ್ಲ ಹಣ್ಣಿನ ಗಿಡಗಳು, ಎಲ್ಲ ಥರದ ಹಣ್ಣಿನ ಗಿಡ ಹಾಕೊಂಡಿದ್ವಿ. ಹೌದು. ಇದು ರಾಮಫಲ, ಹನುಮಫಲ ಅಂತ ಹೇಳ್ತೀರಲ್ಲ, ಇದು ಇದು ರಾಮಫಲನ ಅಲ್ಲ, ರಾಮಫಲ ಅಲ್ಲ, ಹನುಮಫಲ. ಹನುಮಫಲ ನಾವು ಎಲ್ಲ ನಮ್ಮ 25 ಹನುಮಫಲ, ರಾಮಫಲ, ಸೀತಾಫಲ, ಲಕ್ಷ್ಮಣಫಲ, ಆಮೇಲೆ ಒಂದು 200-300 ನುಗ್ಗೆ, ಎಲ್ಲ ಗಿಡಗಳು, ಪಪ್ಪಾಯ ಒಂದು 200, ಅಗಸೆ, ಗ್ಲೀರಿಸಿಡಿಯಾ, ಆಮೇಲೆ ನೇರಳೆ ಗಿಡ, ಮಾವಿನ ಗಿಡ. ಒಬ್ಬ ರೈತ ಏನೇನು ತಿನ್ನಬೇಕು ಅದೆಲ್ಲ ಇಲ್ಲಿ 1 ಎಕರೆಲಿ ಬೆಳೆದಿದ್ವಿ. ಈಗ ಒಂದು ಎಕರೆಲ್ಲಿ ಹೇಳಿದ್ರಲ್ಲ ಸರ್ ನೀವು, ಆಲೆ ತೆಂಗಿಂದ ನಿಮಗೆ 4-5 ಲಕ್ಷ ಬರುತ್ತೆ. ಹೌದು. ಅದು ಬಿಟ್ಟರೆ ಬೇರೆ ಯಾವ ಪ್ರಾಫಿಟ್? ಸಪೋಟದಿಂದ 1-1.5 ಲಕ್ಷ ಸಪೋಟದಿಂದ ಬರುತ್ತೆ. ಹಾಂ. ಆಮೇಲೆ ಪೆಪ್ಪರಲ್ಲಿ 1 ಲಕ್ಷ ಚಿಲ್ಲರೆ ಬರುತ್ತೆ. ಅಲ್ಲ, ನೀವು ಆಗಲಾದ್ರೂ ಅಡಿಗೆ ತೊಗೊಂಡಿದ್ರಾ ಎಲ್ಲ ತಗೊಂಡು? ನಾವೀಗ ಇದರಲ್ಲಿ ಟೋಟಲ್ ನಾವು ಬರೆದಿಟ್ರೆ 10 ಲಕ್ಷದ ಮೇಲೆ ಬರುತ್ತೆ ಇನ್ಕಮ್ ಒಂದು ಎಕರೆಯಲ್ಲಿ. 1 ಎಕರೆಯಲ್ಲಿ ಸರ್ ನಿಜ ನಿಜ 1 ಎಕರೆಯಲ್ಲಿ 10 ಲಕ್ಷ ಬರುತ್ತಾ? ನೀವೇ ಲೆಕ್ಕ ಹಾಕೊಂಡು ಕುತ್ಕೊಂಡ್ಬಿಡಿ ಇಲ್ಲಿ, ಏನೇನು ಗಿಡಗಳಿದೆ ನೋಡ್ಕೊಳ್ಳಿ. ತೆಂಗು ಇವತ್ತಿದೆ 50 ತೆಂಗು, 4 ಲಕ್ಷ ಸಿಗುತ್ತಾ? ಹೌದು. ಇಲ್ಲ, ಅದು 4.25 ಆಗುತ್ತೆ. 4.25 ಆಗುತ್ತೆ. ಅಲ್ಲ, ಒಂದು ತೆಂಗನ್ನ ನೀವು 30 ರೂಪಾಯಿ ಮಾಡ್ತೀರಾ? 30 ರೂಪಾಯಿಗೆ ನಾವು ಕೊಟ್ಟರೆ, ಅದೇ ಬಿತ್ತನೆ ಮಾಡಿಕೊಟ್ರೆ 300 ರೂಪಾಯಿ ಕೊಡ್ತೀರಾ ಒಂದು ತೆಂಗಿನ ಗಿಡನ? ಅಲ್ಲ, ನೀವು 30 ರೂಪಾಯಿಗೆ ಈಗ ಬೇರೆ ಕಡೆ ತಗೋತಾರೆ, 15-16 ಹಂಗೆ ತಗೋತಾರೆ, 17-18 ಹಂಗೆ ತಗೊಳ್ತಾರೆ. ಬಟ್ ಇಲ್ಲಿ ಕೆಲವು ಹೋಟ್ಲ್ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ನಮ್ಮ ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಸಾಯಂಕಾಲದವರೆಗೂ ಕೆಡೋದಿಲ್ಲ ಅಂತ. ಅಂದ್ರೆ ನೀವು ಆರ್ಗಾನಿಕ್ ಆಗಿ ಬೆಳಿತೀರಾ? ಆರ್ಗಾನಿಕ್ ಆಗಿ ಬೆಳಿತೀವಿ, ಅಂದ್ರೆ ನ್ಯಾಚುರಲ್ ಆಗಿ. ನ್ಯಾಚುರಲ್ ಆಗಿ ಬೆಳಿತೀವಿ, ಅದರಲ್ಲಿ ಯಾವುದೇ ಕೀಟನಾಶಕ ಕಳೆನಾಶಕ ಇರೋದಿಲ್ಲ. ಅದರಿಂದ ನಿಮ್ಗೆ ಅಲ್ಲಿ 15-20-25 ರೂಪಾಯಿ ಕೊಟ್ರೆ ನಮ್ಮ ತೆಂಗಿನಕಾಯಿಗೆ ನಾವು ಕೊಡ್ತಾ ಇರೋದು ನನ್ನ ರೇಟ್ 30 ರೂಪಾಯಿ ಅಪ್ಪ, ಬೇಕಾದ್ರೆ ತಗೊಳ್ಬೋದು. ಬಿಟ್ಟರೆ ತಗೊಳ್ಳಿಲ್ಲ ಅಂದ್ರೆ
ನಾನು ಅದನ್ನ ಒಣಗಿಸಿ ಕೊಬ್ಬರಿ ಮಾಡ್ತೀನಿ, ಎಣ್ಣೆ ಮಾಡಿ ಲೀಟ್ರಿಗೆ 500 ರೂಪಾಯಿ ಎಣ್ಣೆ ಮಾಡ್ತೀನಿ. ಅದನ್ನು ನೀವೇ ಮಾಡ್ತೀರಾ? ಅದನ್ನು ನಾವೇ ಮಾಡ್ತೀವಿ. ಅದರಲ್ಲೂ ಒಳ್ಳೆ ತಳಿ ಸಿಕ್ಕಿದ್ರೆ ಅದನ್ನ ತೆಗೆದು ನಾನು ಬಿತ್ತನೆ ಮಾಡಿದ್ರೆ 300 ರೂಪಾಯಿ ಒಂದು ಗಿಡದಲ್ಲಿ ನನಗೆ 300 ರೂಪಾಯಿ ಸಿಗ್ತದೆ. ನಾನು ಬೆಳೆಯೋ ವಸ್ತುಗೆ ನಾನು ರೇಟ್ ಫಿಕ್ಸ್ ಮಾಡ್ಕೊಳ್ಳೋದು. ಅವನು 10 ರೂಪಾಯಿಗೆ ಮಾರ್ಲಿ ತೆಂಗಿನಕಾಯಿನ, ನನಗೆ ಚಿಂತೆ ಇಲ್ಲ. ಅದು ನನ್ನ ತೆಂಗಿನಕಾಯಿಗೆ 30 ರೂಪಾಯಿ, ಯಾಕೆ ನಾನು ಖರ್ಚು ಮಾಡೋದಲ್ವಾ. ನೀವು ನ್ಯಾಚುರಲ್ ಬೆಳೆದಿದ್ರ, ಬೆಳೆದಿದ್ದು ಬೆಲೆ ಬೇಕು. ಮತ್ತೆ ನಮಗೊಂದು ಅದಕ್ಕೊಂದು ಆ ಬೆಳೆದಿದ್ಕೊಂದು ಇದು ಬೇಕು, ತಗೊಂಡು ತಿನ್ನೋನ್ಗೂ ಶುದ್ಧವಾದ ಆಹಾರ ಸಿಗ್ಬೇಕು. ಓಕೆ, ತೆಂಗಿನ 4 ಲಕ್ಷ ಸಿಗುತ್ತೆ. ಹೌದು, ಸಪೋಟ ಕೂಡ, ಸಪೋಟ ಸಪೋಟದಲ್ಲಿ 1-1.5 ಲಕ್ಷ ಸಪೋಟದಲ್ಲಿ ಬರುತ್ತೆ. ಅದೇ ಮಾರಾಟ ಮಾಡ್ತೀರಾ ಸರ್? ಅದನ್ನೇನ್ ಮಾಡ್ತೀವಿ ಅಂದ್ರೆ, ನಾವು ಸಾಧಾರಣ ಅದನ್ನೇನ್ ಮಾಡ್ತೀವಿ, ಅದನ್ನು ಡ್ರೈ ಮಾಡಿ ಒಣಗಿಸ್ತೀವಿ ನಾವು. 40 ರೂಪಾಯಿ ಕೆಜಿ ತಗೋತಾರೆ, ನಾವು 40 ರೂಪಾಯಿ ಕೊಡಲ್ಲ. ಅದನ್ನ ಹಣ್ಣು ಮಾಡಿದ್ಮೇಲೆ ಕಟ್ ಮಾಡಿ 3 ಕೆಜಿನ ಒಣಗಿಸಿದ್ರೆ 1 ಕೆಜಿ ಆಗುತ್ತೆ. 3 ಕೆಜಿ ಸಪೋಟನ ಒಣಗಿಸಿದ್ರೆ 1 ಕೆಜಿ ಹಣ್ಣಾಗುತ್ತೆ. 1 ಕೆಜಿ ಹಣ್ಣನ್ನು ನಾವು ಪ್ಲಾಸ್ಟಿಕ್ ಇದರಲ್ಲಿ ಗಾಜಿನ ಬಾಟಲ್ ಹಾಕಿ 1/2 ಕೆಜಿನ 250 ರೂಪಾಯಿ ಮಾರ್ತೀವಿ. ತಗೊಂತಾರ ಅದನ್ನ? ತಗೊಂಡೇ ತಗೊಳ್ತಾರೆ. ಈಗ ನಮ್ಮ ಹತ್ರ ನಿಮ್ಗೆ ತೋರ್ಸೋಕು ಇಲ್ಲ ಅಂತೀನಲ್ಲ, ಸಪೋಟ ಇಲ್ಲ, ಬಾಳೆಹಣ್ಣು ಇಲ್ಲ. 2 ಜೇನು ಇಟ್ಕೊಂಡಿದ್ದೀವಿ, 2 ಪೆಟ್ಟಿಗೆ ಜೇನು ಪೆಟ್ಟಿಗೆ, ಒಂದು ಎಕರೆಯಲ್ಲಿ ಜೇನು ಪೆಟ್ಟಿಗೆ ಇದೆ. ಅದು ಫುಲ್ ಆರ್ಗಾನಿಕ್ ಜೇನು ನಿಮ್ಮ ಹತ್ರ ಸಿಗೋದು? ಜೇನು. ಆಮೇಲೆ ರಾಮಫಲ, ಲಕ್ಷ್ಮಣ ಫಲ, ಹನುಮಫಲ. ಮತ್ತೆ ಬಾಳೆಲ್ಲಿ ಎಷ್ಟು ಸಿಗುತ್ತೆ ಸರ್? ಬಾಳೆಯಲ್ಲಿ ಈಗ ನಮ್ಗೆ 120 ಗಿಡ ಇದೆ ಇಲ್ಲಿ. 120ರಲ್ಲಿ 1 ಬುಡದಲ್ಲಿ ನಮ್ಗೆ 6 ಗೊನೆ ಬಾಳೆಹಣ್ಣು ಬರುತ್ತೆ. ಸರಾಸರಿ 5 ಕೆಜಿ ಇಟ್ಕೊಳ್ಳಿದೀವಿ. 10 ಕೆಜಿ 15 ಕೆಜಿ ನಮ್ದೊಂದು ಬಾಳೆಗೊನೆ 48 ಕೆಜಿ ದಾಖಲೆ ಆಗಿದೆ. ನೀವು 48 ಕೆಜಿ, ನಾನು ಎಲ್ಲ ಗೊನೆ ಹೇಳೋದಿಲ್ಲ. 5 ಕೆಜಿ ಇಟ್ಕೊಳ್ಳಿ, 30 ಕೆಜಿ ಆಯ್ತು. 30 ಕೆಜಿನ ನೀವು ಒಣಗಿಸಿದ್ರೆ 10 ಕೆಜಿ ಹಣ್ಣು ಸಿಗುತ್ತೆ. 500 ರೂಪಾಯಿಗೆ 10 ಕೆಜಿಗೆ ಎಷ್ಟಾಯ್ತು? 5,000 ರೂಪಾಯಿ ಆಗಲಿ. ಅಂದ್ರೆ ಬೇರೆ ರೈತರ ತರ ನೀವು ಡೈರೆಕ್ಟ್ ಆಗಿ ಮಾರಲ್ಲ, ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರ್ತೀರಾ? ಎಲ್ಲ ಮೌಲ್ಯವರ್ಧನೆ ಮಾಡಿ ಮಾರೋದು. ಹಂಗಾಗಿ ನಿಮ್ಗೆ 10 ಲಕ್ಷ ಬರುತ್ತೆ ಪ್ರಾಫಿಟ್. ಬಂದೇ ಬರ್ತದೆ, ಬರ್ತಾ ಇದೆ, ಬರ್ತಾ. ಅದಿಲ್ಲದಿದ್ರೆ ನಾನು ಇಲ್ಲೇ ಯಾರಿಗಾದ್ರೂ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾ ನಾನು ಹೇಳಕ್ಕೆ? ಅಲ್ಲ, ಏನಾದ್ರು ಎದ್ರುಕೊಳ್ಬೇಕಾ? ಬರ್ತಾ ಇದೆ, ಅಷ್ಟು ಇಲ್ಲಿ ನಾವು ಖರ್ಚು ಮಾಡ್ತಾ ಇದೀವಿ ಗೋಶಾಲೆಗೆ. ಆಮೇಲೆ ನಮ್ಮ ಬೇರೆ ಬೇರೆ ಖರ್ಚುಗಳು ಇರ್ತಾವಲ್ಲ. ಅಂದ್ರೆ ನೀವ್ ಏನ್ ದುಡಿತೀರಾ ಅದನ್ನ ಇಲ್ಲೇ ಹಾಕ್ತೀರಾ? ಇಲ್ಲೇ ಹಾಕ್ತಾ ಇದೀವಿ. ಇನ್ನೇನು ನೀವು ತಗೊಂಡೋದೇನು ಬೇರೆ ಕಡೆ ಎಲ್ಲೂ ಹೋಗಲ್ಲ? ನಮ್ದು ಜೊತೆಗೆ ಎಷ್ಟು ಚಾರಿಟಿ ಇದೆ ಅಂದ್ರೆ, ಈಗ ಬೆಳಿಗ್ಗೆ ನೋಡಿದ್ರಲ್ಲ, ಯಾವ ಮೊದಲ ಕಾಯಿಗೆ ಕೊಡಕ್ ಬಂದ್ರು, ಸುಮ್ನೆ ಹೋಗಲ್ಲ ಅವರು. ಅವ್ರಿಗೊಂದು 250-300 ಕಾಯಿ ತೆಂಗಿನಕಾಯಿ ಕೊಡ್ಲೇಬೇಕು. ಅದಕ್ಕೆ ನಮ್ಮ ಡ್ಯಾಡಿ ಮಮ್ಮಿ ಹೇಳಿದಾರಂದ್ರೆ, ಯಾರಾದ್ರೂ ಮದುವೆಗೆ ಪೂಜೆಗೆ ಅಂತ ಕೇಳಿದ್ರೆ ದುಡ್ಡು ತಗೋಬಾರ್ದು, ಸೇವೆನೂ ಆಗುತ್ತೆ. ಹೌದು, ಇನ್ನೂ ದೊಡ್ಡ ಸೇವೆ ಏನಪ್ಪ ಅಂದ್ರೆ, ಅದನ್ನ ಉಳಿದಿನ ತಗೊಂಡು ದನಗಳಿಗೆ ಹಾಕ್ಬಿಡ್ತೀವಿ ನಾವು. ಕಮ್ಮಿ ರೇಟ್ಗಂತೂ ಮಾರಲ್ಲ. ಓಕೆ, ಅದೊಂದು ನಿಯಮ ಇಟ್ಕೊಂಡಿದ್ದೀವಿ. ಕಮ್ಮಿ ರೇಟ್ ಕೊಡೋ ಬದಲು ಪ್ರಾಣಿ ಪಕ್ಷಿಗಳು ತಿನ್ಲಿ. ಹೌದು, ಅದನ್ನ ನೋಡಿ, ಅದನ್ನ ಯಾವುದೋ ಕಚಡಾ ಗೊಬ್ಬರಕ್ಕೆ ನೀವು 50 ರೂಪಾಯಿ ಕೊಡ್ತಿರ್ತೀರಿ ವಾರ್ಮಿಂಗ್ ಕಾಂಪೋಸ್ಟ್ ನ. ಹೌದು, ಅದನ್ನೇ ನಾವು ಮಣ್ಣು ಜೊತೆ ಮಿಕ್ಸ್ ಮಾಡಿದ್ರೆ ಅದೇ ವಾರ್ಮಿಂಗ್ ಕಾಂಪೋಸ್ಟ್ ಆಯ್ತಲ್ಲ. ನೀವು ಯಾಕೆ ಅದನ್ನ ಭೂಮಿಗೆ ಬಳಸಬಾರ್ದು? ಕರೆಕ್ಟ್, ರೈತರಿಗೆ 2 ರೂಪಾಯಿಗೆ ಟೊಮೆಟೊ ಹಣ್ಣ ತಗೊಂಡೋಗಿ ಸಂತೆಯಲ್ಲಿ ಬಿಸಾಕೋ ಬದಲು ನಿಮ್ ಜಮೀನಲ್ಲೇ ಕೊಳೆ ಹಾಕಿ ಆ ಬೀಜಗಳು ಉತ್ಪತ್ತಿ ಆಗ್ಬಿಡ್ತವೆ ಅಂತ. ಅಲ್ಲ, ಬೀಜಗಳು ಉತ್ಪತ್ತಿ ಆಗೋದ್ರ ಜೊತೆಗೆ ಅಲ್ಲಿ ಏನಾಗ್ತದೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಲ್ವಾ? ಮಣ್ಣಿನ ಫಲವತ್ತತೆ ಹೆಚ್ಚಾಗ್ಲಿ. ಹೌದು, ಕರೆಕ್ಟ್. ಈಗ ಬಂದಿದ್ದಲ್ಲಿಂದ ಮಣ್ಣಿಂದ ಪ್ರಕೃತಿಯಿಂದ ತಗೊಂಡಿರೋದು, ಪುನಃ ಮಣ್ಣಿಗೆ ಹಾಕಿ ಮಲ್ಚಿಂಗ್ ಮಾಡಿ. ಹೌದು, ಕಮ್ಮಿಗೆ ಮಾತ್ರ ಯಾರು ಮಾರ್ಬೇಡಿ, ಕಮ್ಮಿಗೆ ಮಾರೋ ಅವಶ್ಯಕತೆ ಇಲ್ಲ. ಮತ್ತೆ ವಿಪರೀತ ಬೆಳೆಸಬೇಡಿ, ನಾನು ಹೇಳೋದು ಅಷ್ಟೇ. ರೋಡ್ ಅಲ್ಲಿ ಸುಮ್ನೆ ಹಾಕಿ ಸುರಿಯೋ ಬದಲು ನಿಮ್ ಜಮೀನಲ್ಲೇ ಸುರಿಲಿ. ಹೌದು, ಏನ್ ನೀವು ಡ್ರಮ್ ಅಲ್ಲಿ ಕೊಳೆ ಹಾಕ್ಬಿಟ್ಟು 4 ದಿನ ಆದ್ಮೇಲೆ ಕೊಳೆದೋಯ್ತಾ, ಅದನ್ನ ಭೂಮಿಗೆಲ್ಲ ಚೆಲ್ಲಿ, ಎಂತ ಒಳ್ಳೆ ಗೊಬ್ಬರ ಆಗೋದ. ಹಸಿ ತ್ಯಾಜ್ಯ ಏನೇನು ಕೊಳಿತೋ ಅದನ್ನೆಲ್ಲ ಡ್ರಮ್ ಗಾಗಿ ಕೊಳಿಸಿ ಕೊಳಿಸಿ ಜಮೀನ್ಗಾಕಿ ಜಮೀನ್ಗಾಕಿ. ಮತ್ತೆ ರೈತರು ಕಡಿಮೆ ಬೆಳೀರಿ, ಎಲ್ಲಾನು ಸ್ವಸ್ವಲ್ಪ ಬೆಳಿಬೇಕು. ಎಲ್ಲ ಸ್ವಸ್ವಲ್ಪ ಬೆಳ್ಕೊಂಡು ನಿಮ್ಗಿರೋಷ್ಟು ಬೆಳ್ಕೊಳ್ಳಿ, ಬಾಕಿ ಇರೋದಕ್ಕೆ ನೀವು ಹೇಳಿದ ರೇಟು. ಬಂದ್ರೆ ಗೀಟಿದ್ರೆ ಮಾರಿ ಇಲ್ದಿರ ತಗೊಂಡ್ ಬಂದು ಭೂಮಿಗೆ ಕೊಳೆ ಹಾಕಿ 1 ವರ್ಷ ಮಾಡಿ ನೋಡಿ, ಎಲ್ಲ ಸರ್ಕಾರ ನಿಮ್ ಪಾದ ಹತ್ರ ಬರ್ತದೆ ಏನೋ ಮಾಡೋದು ಅಂತ. ಓಕೆ ಸರ್. ಇಲ್ರಿ, ಅವರೇ ನಮ್ಗೆ ಒಂದು ರೇಟ್ ಫಿಕ್ಸ್ ಮಾಡ್ಬಿಡ್ಲಿ, ಅವ್ರದೇ ಗೊಬ್ಬರ ತಾನೆ, ಎಲ್ಲ ಅವ್ರದೇ ತಾನೆ ರೇಟ್ ಫಿಕ್ಸ್ ಮಾಡೋದು. ನಮ್ದು 1 ಕೆಜಿ ಉತ್ಪನ್ನ ಆಗಕ್ಕೆ ಇವತ್ತು ನೋಡಿ, ಹೊಗೆ ಸೊಪ್ಪು 1 ಕೆಜಿ ಉತ್ಪನ್ನ ಆಗಕ್ಕೆ ಇಲಾಖೆಯವರು ಹೇಳ್ತಾರೆ 2,600 ರೂಪಾಯಿ ಖರ್ಚು ಬೀಳ್ತಂತೆ ಅವರು. 2,600 ರೂಪಾಯಿ 1 ಕೆಜಿ ಹೊಗೆ ಸೊಪ್ಪು ಬೆಳೆಗೆ ಖರ್ಚು ಬೀಳ್ತದೆ ಅಂತ ಹೇಳ್ತಾರೆ. ಅದೇ ರೈತ ಬೆಳೆದಿರೋದಕ್ಕೆ 150 ರೂಪಾಯಿ ಕೊಡಕ್ ಅಳ್ತಾರೆ. ಹೌದು, ಇದೆಂತ ದುರಂತ. ಇನ್ನು ಇದಕ್ಕಿಂತ ದೊಡ್ಡ ದುರಂತ ನಮ್ಮ ದೇಶದಲ್ಲಿ ಬೇಕಾ? ನೀವು ಹೊಗೆ ಸೊಪ್ಪೆಲ್ಲ ಬೆಳೆದಿಲ್ಲ? ನಾವು ಹೊಗೆ ಸೊಪ್ಪು ಬಗ್ಗೆ ಯೋಚನೆ ಮಾಡಿಲ್ಲ, ಒಳ್ಳೇದಲ್ಲ ಪ್ರಕೃತಿಗೆ. ಪ್ರತಿ ಗಿಡದ ನೋಡಿ, ನಾನು ಛತ್ರಿ ಆಕಾರ ಅನ್ನಲ್ಲ, ಈ ತರ ಬರ್ಬೇಕು ಛತ್ರಿ ಆಕಾರ. ಆದ್ರೆ ಹೇಳಿದ್ನಲ್ಲ ನಿಮಗೆ, ತೆಂಗಿನ ಗಿಡದಲ್ಲಿ ಛತ್ರಿ ಆಕಾರ ಬರಬೇಕು, ಗೊನೆ ಮೊಟ್ಟೆ ಮೇಲೆ ಕೂತಿರ್ಬೇಕು. ಕರೆಕ್ಟ್. ಅಂದ್ರೆ ಇದು ಚಂದ್ರಾಕಾರ ಇದೆ ನೋಡಿ, ಎಷ್ಟು ಗೊನೆ ಇದೆ, 8-10 ಗೊನೆ ಇಲ್ವಾ ಅಲ್ಲಿ? ಹೌದು, ಇಂಥ ಗಿಡದಿಂದಾನೇ ನಾವು ಬೀಜ ಆಯ್ಕೆ ಮಾಡೋದು.